ನಮಸ್ಕಾರ ಸ್ನೇಹಿತರೆ, ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆ. ಶಿವರಾತ್ರಿ ಅಂದರೆ ಶಿವನ ಆರಾಧನೆ, ಜಾಗರಣೆ, ಉಪವಾಸ. ಈ ಉಪವಾಸಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ಪದಾರ್ಥ ಅಂದರೆ ಅದು ಸಬ್ಬಕ್ಕಿ. ಸೊ ಈ ಸಬ್ಬಕ್ಕಿನ ಬಳಸ್ಕೊಂಡು ಒಂದು ರುಚಿಯಾದಂತಹ ಸಿಹಿ ಲಡ್ಡುನ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಈ ಸಬ್ಬಕ್ಕಿನ ನಾನಿಲ್ಲಿ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಬ್ಬಕ್ಕಿನ ನಾವು ನೆನೆಸ್ಬೇಕಾಗಿಲ್ಲ, ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ. ಹಾಗೆ ಇನ್ಸ್ಟೆಂಟಾಗಿ ನಾವು ಈ ಲಡ್ಡುನ ಮಾಡ್ಬೋದು. ಒಲೆ ಊರಿನ ಮೀಡಿಯಮ್ಮಲ್ಲಿ ಇಟ್ಕೊಂಡು ನಾವು ಈ ಸಬ್ಬಕ್ಕಿನ ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದು ತುಂಬಾ ಹುರಿಬಾರ್ದು. ಈ ಮೇಲಿಂದ ವೈಟ್ ಕಲರ್ ಏನು ಕಾಣಿಸ್ತಿದೆ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಅನ್ನಿಸ್ಬೇಕು ನಮಗೆ. ಅಷ್ಟು ಇದನ್ನು ನಾವು ಹುರಿದ್ಕೊಂಡ್ರೆ ಸಾಕು. ನಿಮಗೆ ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬಣ್ಣ ಬದಲಾಗಿದೆ. ಇವಾಗ ನಾನಿಲ್ಲಿ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನಿಧಾನವಾಗಿ ಗಮನಿಸಿದರೆ ಗೊತ್ತಾಗುತ್ತೆ ಸ್ವಲ್ಪ ಇವಾಗ ಆ ಸಬ್ಬಕ್ಕಿ ಮೇಲ್ಭಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗೆ ಅದೇ ಪ್ಯಾನ್ಗೆ ನಾನಿಲ್ಲಿ 1/4 ಕಪ್ಪಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಬಳಸಿದ್ದೀನಿ. ನೀವು ಇದನ್ನು ತುರಿದ್ಕೊಂಡು ಸಹ ಹಾಕ್ಬೋದು. ಈ ಒಣ ಕೊಬ್ಬರಿನ ನಾನಿಲ್ಲಿ 2 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ. ಅಷ್ಟೇ ಆದರೆ ಸಾಕು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿರೋದ್ರಿಂದ ಇವಾಗ ಒಣ ಕೊಬ್ಬರಿನ ಹುರ್ದ್ಕೊಂಡಾಗಿದೆ. ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಸಬ್ಬಕ್ಕಿ ಅಥವಾ ಸಾಬೂದಾನ ಅಂತ ಏನು ಕರಿತೀವಲ್ಲ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಸಬ್ಬಕ್ಕಿನ ನಾವು ಸಣ್ಣಗೆ ಪುಡಿ ಮಾಡ್ಕೋಬೇಕು. ಆದಷ್ಟು ನಾವು ಸಬ್ಬಕ್ಕಿ ಹುರಿದ ಮೇಲೆ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರದಲ್ಲೇ ಪುಡಿ ಮಾಡ್ಕೋಬೇಕು. ನಮಗೆ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಸಣ್ಣಗೆ ಪುಡಿ ಆಗಿದೆ. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿ ಹಾಕಿದ್ದೀನಿ. ಇದನ್ನು ನಾನು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಆಗ ಇನ್ನೂ ಇದು ಸಣ್ಣಗೆ ಪುಡಿ ಆಗತ್ತೆ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಚೆನ್ನಾಗೆ ಕರಗಲಿಕ್ಕೆ ಬಿಡಬೇಕು. ಈಗ ತುಪ್ಪ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾನು ಇವಾಗ ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾನ ಸಣ್ಣದಾಗಿ ಚೂರ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಆಗಲಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದರೆ ಅದರ ರುಚಿ ಇನ್ನೂ ಡಬ್ಬಲ್ ಆಗುತ್ತೆ. ನಾನಿವಾಗ ಇಲ್ಲಿ ಈ ತುಪ್ಪದಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನಾನು ಹುರ್ಕೊಂಡಿದ್ದೀನಿ. ಆ ಡ್ರೈ ಫ್ರೂಟ್ಸ್ಗಳೆಲ್ಲ ಕ್ರಿಸ್ಪಿ ಆಗಬೇಕು. ಅಷ್ಟು ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದೇ ಮಿಶ್ರಣಕ್ಕೆ ನಾನು ಈಗಾಗಲೇ ಪುಡಿ ಮಾಡಿಟ್ಕೊಂಡಿರುವಂತಹ ಸಬ್ಬಕ್ಕಿ, ಒಣ ಕೊಬ್ಬರಿ ಹಾಗೆ ಏಲಕ್ಕಿ ಹಾಕಿರುವಂತಹ ಮಿಶ್ರಣ ನಾನು ಹಾಕಿ ಚೆನ್ನಾಗಿ ಅದನ್ನು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ನಾನು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಆ ಸಬ್ಬಕ್ಕಿಯ ಮಿಶ್ರಣ ಹಾಗೂ ಆ ತುಪ್ಪದಲ್ಲಿ ಹುರಿತಿರುವಾಗ ಆ ಸ್ಮೆಲ್ ತುಂಬಾ ಘಮ್ ಅಂತ ಪರಿಮಳ ಬರುತ್ತೆ. ಇವಾಗ ಒಂದು 2 ನಿಮಿಷಗಳ ಹುರ್ಕೊಂಡ್ರೆ ಸಾಕು. ಇವಾಗ ನಾನು ಉರಿನ ಆಫ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಇದು ಒಂದು 2 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ. ಆನಂತರದಲ್ಲಿ ಇದಕ್ಕೆ ನಾನಿಲ್ಲಿ 1/2 ಕಪ್ಪಷ್ಟು ಬೆಲ್ಲದ ತುರಿನ ಹಾಕ್ತಾ ಇದ್ದೀನಿ. ಈ ಸಬ್ಬಕ್ಕಿ ಉಂಡೆ ಮಾಡುವಾಗ ತುಂಬ ಮುಖ್ಯವಾದ ಅಂಶ ಅಂದರೆ ನಾವು ತೊಗೊಳ್ಳುವಂತಹ ಬೆಲ್ಲ. ಬೆಲ್ಲ ತುಂಬ ಡ್ರೈ ಥರ ಇರಬಾರ್ದು. ಅದಕ್ಕೆ ಆದಷ್ಟು ನಾವು ಉಂಡೆ ಬೆಲ್ಲ ಅಂತ ಏನು ಕರಿತೀವಲ್ಲ ಅದನ್ನೇ ತೊಗೋಬೇಕು. ಅದು ಸ್ವಲ್ಪ ಆ ಮಾಯಿಶ್ಚರ್ ಕಂಟೆಂಟ್ ಆ ಬೆಲ್ಲದಲ್ಲಿ ಇರಬೇಕು. ಆವಾಗ ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಈಗ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾನು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದ್ಸರಿ ನಾವು ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಬೆಲ್ಲ, ಡ್ರೈ ಫ್ರೂಟ್ಸು ಹಾಗೆ ಆ ಸಬ್ಬಕ್ಕಿ ಪುಡಿ ಎಲ್ಲರೂ ಚೆನ್ನಾಗಿ ಹೊಂದ್ಕೊಳೋ ಹಾಗೆ ನಾವು ಅದನ್ನು ಕೈಯಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಈಗ ಇದಕ್ಕೆ 2-3 ಚಮಚ ತುಪ್ಪನ ಕರಗಿಸ್ಕೊಂಡಿದ್ದೀನಿ. ಆ ಕರಗಿರುವಂತಹ ತುಪ್ಪನ ನಾನು ಈ ಸಬ್ಬಕ್ಕಿ ಪುಡಿಗೆ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಅದು ನಮಗೆ ಉಂಡೆ ಕಟ್ಟಲಿಕ್ಕೆ ರೆಡಿ ಇದೆಯಾ ಅಂತೇಳಿ ನಾವು ನೋಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮಿಶ್ರಣ ಉಂಡೆ ಕಟ್ಟಲಿಕ್ಕೆ ತುಂಬಾ ಪರ್ಫೆಕ್ಟ್ ಆಗಿದೆ. ಅದನ್ನು ನಾನು ತೊಗೊಂಡು ನಿಧಾನವಾಗಿ ಸ್ವಲ್ಪ ಉಂಡೆ ಕಟ್ತಾ ಇದ್ದೀನಿ. ನಿಮಗೆ ಈ ಉಂಡೆ ಕಟ್ಟುವಾಗ ಈ ಏನಾದರೂ ಪುಡಿ ಪುಡಿಯಾಗಿ ಉದುರು ಹೋಗ್ತಾ ಇದೆ, ಉಂಡೆ ಕಟ್ಟಲಿಕ್ಕೆ ಬರ್ತಾ ಇಲ್ಲ ಅಂತ ಅಂದಾಗ ನೀವು ಮತ್ತೆ ಇನ್ನೊಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀವು ಉಂಡೆನ ಕಟ್ತಾ ಹೋಗಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ ಉಂಡೆನ ನಾವು ಮಾಮೂಲಿಯಾಗಿ ಉಂಡೆ ಕಟ್ತೀವಲ್ಲ ಆ ಥರ ಅಲ್ಲ, ಇದನ್ನು ಅಂಟಿನ ಉಂಡೆನ ಯಾವ ರೀತಿ ಕಟ್ಟಿ ಹೀಗೆ ಕೈಯಲ್ಲಿ ಹಿಡ್ಕೊಂಡು ಬೆರಳುಗಳಿಂದ ಪ್ರೆಸ್ ಮಾಡಿ ಮಾಡಿ ಉಂಡೆ ಕಟ್ತೀವೋ ಅದೇ ಮೆಥಡಲ್ಲಿ ನಾವು ಈ ಉಂಡೆಗಳನ್ನು ಕಟ್ಟಬೇಕಾಗತ್ತೆ. ಈ ರೀತಿ ಕಟ್ಟೋದ್ರಿಂದ ಉಂಡೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಈ ಉಂಡೆ ಮಾಡಲಿಕ್ಕೆ ನಿಮಗೆ ಪಾಕ ತೆಗಿಬೇಕಾಗಿಲ್ಲ, ಹಾಗೆ ಸಬ್ಬಕ್ಕಿ ನೆನೆಸ್ಬೇಕಾಗಿಲ್ಲ, ಕಾಯಬೇಕಾಗಿಲ್ಲ, ತುಂಬಾ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಅನಿಸಿದ ತಕ್ಷಣವೇ ಈ ರೆಸಿಪಿನ ನೀವು ಮಾಡ್ಬೋದು. ಇದೇ ರೀತಿ ಉಳಿದಿರುವಂಥ ಎಲ್ಲ ಮಿಶ್ರಣದಿಂದಲೂ ನಾನು ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಈ ಸಬ್ಬಕ್ಕಿ ಉಂಡೆ ರೆಸಿಪಿ ಹೇಗೆ ಅನಿಸ್ತು ಅಂತೇಳಿ ನನಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಕೆಳಗಡೆ ಕಾಣಿಸಿರುವಂಥ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಕೆಳಗಡೆ ಕಾಣಿಸಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮರಿದೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಹಾಕಿದಾಗ ಅದ್ರ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ವೀಡಿಯೋಗಳು ಮಿಸ್ ಆಗೋದಿಲ್ಲ. ಹಾಗಿದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಿಮಗೂ ಹಾಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.